ದಿ ಕೇರಳ ಸ್ಟೋರಿ ಸಿನಿಮಾ ದೇಶಾದ್ಯಂತ ಪರ ವಿರೋಧ ವಿವಾದಕ್ಕೆ ಕಾರಣವಾಗಿದೆ. ಬುದ್ಧಿಜೀವಿಗಳು, ರಾಜಕೀಯ ನಾಯಕರು, ಸಿನಿಮಾದವರು ಇದರ ಬಗ್ಗೆ ಪ್ರತಿಕ್ರಿಯಿಸುವ ಮೂಲಕ ವಿವಾದದ ಬೆಂಕಿಗೆ ತುಪ್ಪ ಸುರಿದರು. ಶಾಲಿನಿ ಎಂಬ ಹಿಂದೂ ಹುಡುಗಿ ನಂತರ ಫಾತಿಮಾ ಆಗಿ ಬದಲಾಗಿದ್ದು ಹೇಗೆ ಎಂಬ ಕಹಾನಿಯನ್ನು ಈ ಸಿನಿಮಾ ಒಳಗೊಂಡಿದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಸಿನಿಮಾ ವೀಕ್ಷಣೆಯನ್ನು ಬ್ಯಾನ್ ಮಾಡಿದರು. ಈ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿ ಕೊನೆಗೆ ಶಂಕದಿಂದಲೇ ಬಂದರೆ ತೀರ್ಥ ಎಂಬಂತೆ ನ್ಯಾಯಾಲಯ ಮಮತಾ ನಿರ್ಧಾರವನ್ನು ಹಿಂತೆಗೆಯುವಂತೆ ಆದೇಶಿಸಿತು. ಕರ್ನಾಟಕದಲ್ಲಿ ಹಲವಾರು ರಾಜಕೀಯ ನಾಯಕರು ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಏರ್ಪಡಿಸಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ತೋರಿಸುತ್ತಿದ್ದಾರೆ. ನಟ ಕಮಲ್ ಹಾಸನ್ ತನಗೆ ಪ್ರೊಪಾಗಂಡ ಸಿನಿಮಾಗಳು ಇಷ್ಟವಾಗಲ್ಲ ಎಂದು ಹೇಳಿದ್ದು ಲೈಸ್ ವಿಚ್ ವಿಲ್ ಡಿವೈಡ್ ಪೀಪಲ್ ದಟ್ ಇಸ್ ಅ ಜಾನರ್ ಐ ಆಮ್ ಡೆಡ್ ಅಗೇನ್ಸ್ಟ್ ಬಿಕಾಸ್ ದಟ್ಸ್ ಪ್ರೊಪಗಂಡಾ. ಇದಕ್ಕೆ ಪ್ರತಿಕ್ರಿಯಿಸಿರುವ ನಿರ್ದೇಶಕ ಸುದೀಪ್ತ ಹುಸೇನ್ ನಮ್ಮ ದೇಶದಲ್ಲಿ ತುಂಬಾ ಮೂರ್ಖ ಸ್ಟೀರಿಯೋಟೈಪ್ಗಳಿವೆ ಎಂದು ತಿರುಗೇಟು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 37 ರಾಷ್ಟ್ರಗಳು ಈ ಸಿನಿಮಾವನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಇಷ್ಟೆಲ್ಲ ವಿವಾದಗಳ ನಡುವೆ ಸಿನಿಮಾ 200 ಕೋಟಿ ರು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ. ಕಾಶ್ಮೀರ ಫೈಲ್ ಸಿನಿಮಾ ವಿಷಯದಲ್ಲೂ ಇದೇ ರೀತಿಯ ವಿವಾದಗಳು ತಲೆದೋರಿದ್ದವು. ಇದರ ನಡುವೆ ಸಿನಿಮಾ ಯಶಸ್ವಿಯಾಯಿತು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಸಿನಿಮಾ ನೋಡುವುದನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ. ಎಲ್ಲ ನೈಜ ಘಟನಾ ಸಿನಿಮಾದ ಹಿಂದೆ ವಿಚಿತ್ರ ಸ್ಫೂರ್ತಿ ಇದ್ದೇ ಇರುತ್ತದೆ.